ಹಾಯ್ ಫ್ರೆಂಡ್ಸ್, ಒಂದು ಸಣ್ಣ ರಿಕ್ವೆಸ್ಟ್ ನಾನು ನಿಮ್ಮ ಜೊತೆಗೆ ಮಾಡ್ತಾ ಇರುವಂಥದ್ದು. ಜಸ್ಟ್ 2 ಸೆಕೆಂಡ್ ತಗೊಳ್ಳಿ, ಈ ಎಪಿಸೋಡನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ ಬೆಂಬಲಿಸಿ. ಜನಾಂಗೀಯ ಜ್ವಾಲೆಯಲ್ಲಿ ಹೊತ್ತಿ ಉರಿತಾ ಇರುವಂತಹ ಮಣಿಪುರ ರಾಜಕೀಯದಲ್ಲಿ ಇಂದು ದೊಡ್ಡದೊಂದು ಡ್ರಾಮಾ ನಡೆದು ಹೋಗಿದೆ. ಯಾವ ಸ್ವರೂಪದ ಡ್ರಾಮಾ ಅಂತ ಹೇಳಿದರೆ, ಇದರ ಸ್ಕ್ರಿಪ್ಟ್ ರೈಟ್ರು ಡೈರೆಕ್ಟರ್ ಇದ್ದಾರಲ್ಲ, ಇವರು ನಿಜಕ್ಕೂ ಕೂಡ ಆಸ್ಕರ್ ಪ್ರಶಸ್ತಿ ವಿನ್ ಆಗೋದಕ್ಕೆ ಅರ್ಹರು ಅಂತಲೇ ಹೇಳಬೇಕಾಗತ್ತೆ. ಯಾಕಂದರೆ ಒಂದು ಕಡೆ ಹಿಂಸಾಚಾರ ಭುಗಿಲೆದ್ದಿದೆ, ಜನ ಜೀವನ ಅಸ್ತವ್ಯಸ್ತವಾಗಿದೆ, ಎರಡು ಗುಂಪುಗಳ ರೀತಿಯಲ್ಲಿ ಘರ್ಷಣೆಗಳು ನಡೀತಿದ್ದಾವೆ, ಆ ರಾಜ್ಯದ ಎರಡು ಅತಿದೊಡ್ಡ ಸಮುದಾಯಗಳ ನಡುವೆ ಘರ್ಷಣೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಹಿಂಸಾಚಾರವನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂತಹ CM ಅವರನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನೋಂಥ ಒತ್ತಾಯ ಬಹಳ ಜೋರಾಗಿ ಕೇಳಿ ಬರ್ತಾ ಇತ್ತು. ಇದರ ನಡುವೆ ಬೀರೇನ್ ಸಿಂಗ್ ಅವರು ಇವತ್ತು ಏಕಾಏಕಿಯಾಗಿ ರಾಜೀನಾಮೆ ಕೊಟ್ಟೇ ಬಿಡ್ತಾರೆ. ನೈತಿಕ ಹೊಣೆ ಹೊತ್ತು ನೋಡಿ, ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂದರೆ ಸುಮಾರು 50-55 ದಿವಸಗಳಾದ ಮೇಲೆ ಈಗ ನೈತಿಕ ಹೊಣೆ ಹೊತ್ತು ಇವತ್ತು ಇದ್ದಕ್ಕಿದ್ದಂತೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಅವರು ತೀರ್ಮಾನಕ್ಕೆ ಬಂದಂತೆ ಕಾಣ್ತಾ ಇತ್ತು. ಅದರ ಬಗ್ಗೆ ಭಾಳ ಜೋರಾದಂಥ ಚರ್ಚೆ ನಡೆಯಿತು, ಎಲ್ಲ ಚಾನೆಲ್ಗಳಲ್ಲೂ ಕೂಡ ಈ ಸುದ್ದಿ ಪ್ರಸಾರ ಆಗ್ತಾ ಇತ್ತು. ಇನ್ನೇನು ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ರಾಜೀನಾಮೆ ಪತ್ರವನ್ನು ಕೊಟ್ಟೇ ಬಿಡ್ತಾರೆ ಅನ್ನೋಂಥ ರೀತಿಯಲ್ಲಿ ಅವರು ಟೈಪ್ ಮಾಡಿರುವಂಥ ಲೆಟ್ರ್ ಕೂಡ ರೆಡಿ ಆಗಿತ್ತು, ಅದಕ್ಕೆ ಸಹಿ ಕೂಡ ಹಾಕಿದ್ರು, ರಾಜ್ಯಪಾಲರಿಗೆ ಕೊಟ್ಟಿಲ್ಲ ಅಷ್ಟೇ. ಆದರೆ ಅಷ್ಟರಲ್ಲೇ ಅವರ ಮನೆ ಮುಂದೆ, ಅವರಿನ್ನೇನು ಮನೆಯಿಂದ ಹೊರಡಬೇಕು ಅಂದರೆ ಮನೆ ಮುಂದೆ ದೊಡ್ಡ ಹೈಡ್ರಾಮಾ ನಡೆದಿದೆ. ಯಾವ ರೇಂಜ್ಗೆ ನಡೆದಿದೆ ಅಂತ ಹೇಳಿದರೆ, ನೀವು ರಾಜೀನಾಮೆ ಕೊಡಲೇಬಾರ್ದು ಅಂತೇಳಿ CM ನಿವಾಸದ ಮುಂದೆ ಸಿಕ್ಕಾಪಟ್ಟೆ ಜನ ಸೇರಿದರು, ಅವರು ಜಮಾಯಿಸಿ ಗಲಾಟೆ ಮಾಡಿದರು, ಬೆಂಬಲಿಗರು ಒತ್ತಾಯ ಮಾಡಿದರು, ನೀವು ಯಾವ ಕಾರಣಕ್ಕಾಗಿ ಕೂಡ ರಾಜೀನಾಮೆ ಕೊಡಬಾರ್ದು ಅಂತ ಕೇಳಿದರು. ಇದರ ಪರಿಣಾಮವಾಗಿ ರಾಜೀನಾಮೆ ಪತ್ರವನ್ನು ಹರಿದು ಹಾಕಲಾಗಿದೆ. ಆಮೇಲೆ ಕಡೆಗೆ ಬಿರೇನ್ ಸಿಂಗ್ ಅವರು, ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡದೇ ಇರೋದಕ್ಕೆ ನಿರ್ಧರಿಸಿದ್ದೇನೆ ಅಂತ ಹೇಳಿ ಟ್ವೀಟ್ ಕೂಡ ಮಾಡಿದ್ದಾರೆ. ಇಲ್ಲಿ CM ಅವರ ನಡೆಯನ್ನು ನೋಡಿದರೆ, ನಾವು ಮಾಮೂಲಿಯ ಕನ್ನಡದಲ್ಲಿ ಹೇಳ್ತೀವಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅನ್ನುವಂತಹ ರೀತಿಯಲ್ಲಿ ಅವರ ಬೆಂಬಲಿಗರು ನೀವು ರಾಜೀನಾಮೆ ಕೊಡಬಾರ್ದು ಅಂತ ಹೇಳಿದರು, ಇವರು ರಾಜೀನಾಮೆ ಕೊಟ್ಟಿಲ್ಲ, ಅಲ್ಲಿಗೆ ಮುಗೀತು, ಪ್ರಹಸನ ಈ ರೀತಿಯಾಗಿ ಮುಕ್ತಾಯ ಆಗಿದೆ. ನ್ಯೂಸ್ ಶೋದಲ್ಲಿ ಪ್ರತಿನಿತ್ಯ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿರ್ತವೆ, ಹೀಗಾಗಿ ಸುದ್ದಿಯಾನವನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ, ಹಾಗೆಯೇ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ನಮಸ್ಕಾರ.